ಅಲ್ಲ ರೀ 166 67 ಕಾಲೇಜ್ ಕೊಡ್ತೀವಿ ನರ್ಸಿಂಗ್ ಕಾಲೇಜ್ ಅಂತ ಹೇಳವ್ರೆ ಏನ್ ನಮ್ ಕಾಲದಲ್ಲೇ ನಾನೇ ನಾನ್ ಹಿಂದೆ ಈ ಕೃಷ್ಣ ಸಾಹೇಬ್ರ ಕಾಲದಲ್ಲೇ 400 ಕಾಲೇಜ್ ಮಾಡಿದ್ದೆ ನರ್ಸಿಂಗ್ ಕಾಲೇಜ್ ಪರ್ಮಿಷನ್ ಪ್ರೈವೇಟ್ ಅವ್ರು ಮಾಡೋದು ಅದೇನೋ ರಾಗಿ ಇವನ್ನೆಲ್ಲ ಮಿಲ್ಲೆಟ್ಸ್ ಅಂತ ಹೇಳ್ತಾರೆ ನಿಜ ಅವೆಲ್ಲ ಪ್ರೋತ್ಸಾಹ ಕೊಡಬೇಕು ನಮ್ಮ ಹಳ್ಳಿ ಗಟ್ಟಿಯಾದ ಕಾಳುಗಳಿಗೆ ನಮಗೆ ಶಕ್ತಿ ಬರಬೇಕು ಸರಿ ಅದಕ್ಕೆ ಸಪೋರ್ಟ್ ಪ್ರೈಸ್ ಯಾಕೆ ಡಿಕ್ಲೇರ್ ಮಾಡಲಿಲ್ಲ 50 ಕ್ವಿಂಟಾಲ್ ಇಂದ 20 ಕ್ವಿಂಟಾಲ್ ತಂದಿಟ್ಟವ್ರೆ ಆಗ ಕೃಷ್ಣ ಬೈರೇಗೌಡರು ಮಂತ್ರಿ ಇದ್ದಾಗ ಅದಕ್ಕೆ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿ ಯಂಗ್ಸ್ಟರ್ಸ್ ಮಾಡಿ ಒಂದು ದೊಡ್ಡ ಹೋರಾಟ ಮಾಡಿ ಅವ್ರಕಿನ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರನೇ ಮಾಡಿದೆಯಲ್ಲ ಕೃಷ್ಣ ಬೈರೇಗೌಡರು ಅದಕ್ಕೆ ದೊಡ್ಡ ಪ್ರಮೋಷನ್ ಜನರೇಟ್ ಮಾಡಿದ್ರಲ್ಲ ಸೋ ಎಲ್ಲ ಕಾಪಿ ಮಾಡ್ತಾರೆ ಗ್ರೀನ್ ಎನರ್ಜಿ ನಮ್ಮ ಹತ್ರ ಕಾಪಿ ಮಾಡ್ತಾ ಇದ್ದಾರೆ ಗ್ರೀನ್ ಎನರ್ಜಿ ಸೋಲಾರ್ ಎನರ್ಜಿ ಆಮೇಲೆ ಪಂಪ್ ಸ್ಟೋರೇಜ್ ಬಗ್ಗೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಹೀಗೆ ಮಾತಾಡೋರೆ ಕಾಂಗ್ರೆಸ್ ಸರ್ಕಾರ ನಾನೇ ಮಂತ್ರಿ ಆಗಿದ್ದಾಗ ಬೆಳಗಾಂಲ್ಲಿ ಒಂದು ಪಂಪ್ ಸ್ಟೋರೇಜು ಗ್ರೀನ್ ಕೋ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಸಿದ್ದರಾಮಯ್ಯನವರು ನಾನು ಇಬ್ಬರು ಸೇರಿ ಮಾತಾಡಿಕೊಂಡು ಅವ್ರಿಗೆ ಕೊಟ್ಟಿದ್ದು ನಾವೇನು ನಮ್ಮನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ ಒನ್ ಲೈನಲ್ಲಿ ಬಜೆಟ್ಟು ಇದೊಂದು ಎಲೆಕ್ಷನ್ಗೋಸ್ಕರ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನನಗೆ ಅವರು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋ ಒಂದು ವಿಶ್ವಾಸ ಇಲ್ಲ ಎಲೆಕ್ಷನ್ಗೆ ನಾವು ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಟ್ಯಾಕ್ಸ್ ಪೇಯರ್ಸ್ಗೆ ಹಿಂಗೆ ಕೊಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಒಂದೇನೋ ಒಂದು ಬಂದಿದ್ದಾರೆ ಅವ್ರದ್ದು ಈ ಲಾಸ್ಟ್ ಟೈಮು ಬೊಮ್ಮಯ್ಯವ್ರು ತಂದಿದ್ದು ಏನು ಕಾರ್ಯರೂಪಕ್ಕೆ ಬಂದಿದೆ ಏನಾದ್ರು ಒಂದು ಮೇಜರ್ ಅನೌನ್ಸ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಅಲ್ಲಿ ಆಯ್ತು ಕೃಷ್ಣ ಸಂಬಂಧಪಟ್ಟಂತೆ ನೀರು ಯು ಕೆ ಪಿಗೆ ಸಂಬಂಧಪಟ್ಟಂತೆ ಅಲ್ಲಿ ಅವ್ರಿಗೇನೋ ಒಂದು ಅಲ್ಲಿ ಏನಾದ್ರು ಇದೇ ರೀತಿ ಏನಾರು ಒಂದು ಸಹಾಯ ಮಾಡ್ಬೋದಾಯ್ತಲ್ಲ ಅದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಅನೌನ್ಸ್ ಮಾಡಲಿ ನಮ್ಮದು ಒತ್ತಡ ಇದೆ ಥ್ಯಾಂಕ್ ಯು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಕಲಿಬೇಕಾ ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ